ಇಂಪಾರ್ಟೆಂಟ್ ಟಾಪಿಂಗ್ ಏನಂದ್ರೆ ವರ್ಟಿಕಲಿಟಿ ಅಂದರೆ ಕರೆಕ್ಟಾಗಿ 90 ಡಿಗ್ರಿ ಇದೆಯಾ ಕಾಲಮ್ಮು, ಅದನ್ನು ಹೆಂಗೆ ಚೆಕ್ ಮಾಡ್ತೀವಿ? ಸೊ ನಮಗೇನು ರೈಟ್ ಆ್ಯಂಗಲ್ ಅಂತೂ ಇರೋಲ್ಲ ಸೈಟಲ್ಲಿ. ಸೊ ಅದನ್ನು ಚೆಕ್ ಮಾಡೋಕ್ಕೆ ನಾವೇನು ಯೂಸ್ ಮಾಡ್ತೀವಿ, ಪ್ಲಮ್ ಬಾಬ್ ಅಂತ ಕರಿತೀವಿ ಟೆಕ್ನಿಕಲ್ ವರ್ಡ್. ಇಲ್ಲಿ ಲೋಕಲ್ ಲ್ಯಾಂಗ್ವೇಜಲ್ಲಿ ತೂಗು ಗುಂಡು ಅಂತ ಕರಿತೀವಿ ನಾವು. ತೂಗುಂಡಲ್ಲಿ ಇಲ್ಲಿ ಬನ್ನಿ ನೋಡೋಣ, ಈಗ ಎಕ್ಸ್ ಡೈರೆಕ್ಷನಲ್ಲಿ ಒಂದು ಡೈರೆಕ್ಷನಲ್ಲಿ ಚೆಕ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿಗೆ ಇಟ್ಬಿಟ್ಟು ಇಲ್ಲಿಗೆ ನೋಡಿದರೆ ನೋಡಿ, ಸೊ 90 ಡಿಗ್ರಿ ಕರೆಕ್ಟಾಗಿದೆ, ಇದು ಏನು ತೊಂದರೆ ಇಲ್ಲ. ನೆಕ್ಸ್ಟ್ ಈ ಕಡೆ ಡೈರೆಕ್ಷನ್ ಚೆಕ್ ಮಾಡಿ. ಸೊ ಈ ಯಾವುದೇ ಕಾರಣಕ್ಕೂ ಯಾವುದೇ ಕಾಲಮ್ ಆದ್ರೂ ಟೂ ಡೈರೆಕ್ಷನ್ ಇಂಪಾರ್ಟೆಂಟ್ ಚೆಕ್ ಮಾಡಲೇಬೇಕು. ಅಂದರೆ ಟೂ ಡೈರೆಕ್ಷನ್ ಇದ್ದರೆ ಅನದರ್ ಟೂ ಡೈರೆಕ್ಷನ್ ನಮಗಿದ್ದೇ ಇರುತ್ತೆ ಅಂತ ಅರ್ಥ. ಸೊ ಈ ಡೈರೆಕ್ಷನಲ್ಲೇ ನೋಡಿದ್ರೂ ಗುಂಡಿಗೆ ಕರೆಕ್ಟಾಗಿದೆ. ಸೊ ನೀವು ನೋಡ್ಬೋದು ಈ ಥರ ಪ್ರತಿಯೊಂದು ಕಾಲಮ್ದು ನಾವು ಸೈಟಲ್ಲಿ ಬಂದುಬಿಟ್ಟು ಚೆಕ್ ಮಾಡಬೇಕು, ಅಥವಾ ಇವ್ರು ಇನ್ಸ್ಟಾಲ್ ಮಾಡಬೇಕಾದ್ರೆ ನಾವು ಯಾವಾಗಲೂ ಸೈಟಲ್ಲಿರಬೇಕು, ಇದ್ದು ಚೆಕ್ ಮಾಡಿದರೆ ನಮಗೆ ಮುಂದೆ ಸೊ ಸ್ಟ್ರಕ್ಚರಲ್ಲಿ ಯಾವುದೇ ಪ್ರಾಬ್ಲಮ್ ಆಗೋಲ್ಲ. ಸೊ ಏನಿದೆ ನಮ್ಮದು ಸಿವಿಲ್ ಇಂಜಿನಿಯರಿಂಗ್ ಟೆಕ್ನಿಕಲಿ ಏನು ಚೆಕ್ ಮಾಡಬೇಕಾಗಿತ್ತು ಎಲ್ಲ ಪಾಯಿಂಟ್ಸು ನಾವು ಇವಾಗ ಸೈಟಲ್ಲಿ ಬಂದುಬಿಟ್ಟು ಚೆಕ್ ಮಾಡಿದ್ದೀವಿ. ಈ ಥರ ನಿಮಗೆ ಹೆಚ್ಚಿನ ವೀಡಿಯೋಸ್, ನಾಲೆಜಬಲ್ ವೀಡಿಯೋಸ್ ಸಿವಿಲ್ ಇಂಜಿನಿಯರಿಂಗ್ ಬಗ್ಗೆ ಆಗಲಿ, ಸೊ ನಿಮ್ಗೆ ಇಷ್ಟ ಆಗಿರೋ ಯಾವುದೇ ಒಂದು ಜನರಲ್ ಟಾಪಿಕ್ ಬಗ್ಗೆ ಆಗಲಿ, ಸೊ ನೀವು ಕಮೆಂಟ್ ಮಾಡಿ ತಿಳಿಸಿದ್ರೆ ನಾವು ಅದ್ರ ಬಗ್ಗೆ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾಲೆಜನ್ನು ಶೇರ್ ಮಾಡೋಕ್ಕೆ ನಾನು ನಿಮ್ಮ ಜೊತೆ ಇಷ್ಟಪಡ್ತೀನಿ. ಓಕೆ, ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.